ನಮಸ್ತೆ ವೀಕ್ಷಕರೇ ಲಾಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರ ನ್ಯಾಷನಲ್ ಟಿವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೋರ್ಟ್ ಕಮಿಷನರ್ ಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಆರ್ಡರ್ ಟ್ವೆಂಟಿ ಸಿಕ್ಸ್ ಆಫ್ ಸಿ ಪಿ ಸಿನಲ್ಲಿ ಕೋರ್ಟ್ ಕಮಿಷ್ನರ್ ಅನ್ನೋದ್ರ ಬಗ್ಗೆ ಒಂದು ಡೆಫಿನೇಷನ್ನ ಇದೆ ಅವ್ರ ಕರ್ತವ್ಯ ಏನು ಅವ್ರ ಕೆಲಸಗಳೇನು ಹೇಗೆ ಅವ್ರನ್ನ ನೇಮಕ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಎಲ್ಲ ಆರ್ಡರ್ ಟ್ವೆಂಟಿ ಸಿಕ್ಸಲ್ಲಿ ಸಿ ಪಿ ಸಿಯಲ್ಲಿ ಹೇಳ್ತಾರೆ ವೀಕ್ಷಕರೇ ಕೋರ್ಟ್ ಕಮಿಷ್ನರ್ ಅಂತಂದರೆ ಇವರು ಕೂಡ ಒಬ್ಬರು ಅಡ್ವೊಕೇಟ್ ಆಗಿರ್ತಾರೆ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿರ್ತಾರೆ ಒಳ್ಳೆ ನಾಲೆಡ್ಜ್ ಇರೋ ಅನುಭವ ಸಾಕಷ್ಟು ಇರೋ ಒಬ್ರು ಅಡ್ವೊಕೇಟ್ ಆಗಿರ್ತಾರೆ ಅಥವಾ ಬೇರೆ ಯಾರನ್ನು ಆದರೂ ಕೂಡ ನ್ಯಾಯಾಲಯ ಒಂದು ಕೋರ್ಟ್ ಕಮಿಷ್ನರ್ ಅಪಾಯಿಂಟ್ ಅಪಾಯಿಂಟನ್ನು ಮಾಡ್ಬೋದು ವೀಕ್ಷಕರೇ ನ್ಯಾಯಾಲಯದ ಕೆಲಸನ ನ್ಯಾಯಾಲಯನೇ ಮಾಡಬೇಕು ಅಂದರೆ ನ್ಯಾಯಾಧೀಶರ ಕೆಲಸನ ನ್ಯಾಯಾಧೀಶರೇ ಮಾಡಬೇಕು ಅವ್ರ ಕೆಲಸನ ಬೇರೆ ಯಾರು ಮಾಡೋಕ್ಕೆ ಆಗೋದಿಲ್ಲ ಆದರೆ ಎಲ್ಲ ಸಂದರ್ಭಗಳಲ್ಲೂ ನ್ಯಾಯಾಧೀಶರು ಸೀಟಿಂದ ಇಳಿದು ಹೋಗಿ ಸ್ಪಾಟ್ ವೆರಿಫಿಕೇಶನ್ಗಳನ್ನ ಮಾಡೋಕ್ಕಾಗಲ್ಲ ಸಮನ್ಸ್ಗಳನ್ನ ನೋಡೋಕ್ಕಾಗಲ್ಲ ಏನು ವಿಟ್ನೆಸ್ಗಳನ್ನೆಲ್ಲ ಹೋಗಿ ನೋಡೋಕ್ಕಾಗೋದಿಲ್ಲ ಯಾರೂ ನ್ಯಾಯಾಲಯಕ್ಕೆ ಬರೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವರೇ ಸ್ಪಾಟ್ಗೆ ಹೋಗಿ ಪ್ರತಿಯೊಂದು ಮಾಡೋ ಥರ ಆಗೋದಿಲ್ಲ ಅದರಿಂದ ಅವರು ಕೋರ್ಟ್ ಕಮಿಷನರ್ ಅಂತ ಹೇಳಿ ಒಂದು ಅಪಾಯಿಂಟನ್ನು ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು ಕೋರ್ಟ್ ಕಮಿಷನರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಈ ಕೋರ್ಟ್ ಕಮಿಷನರ್ದು ಕರ್ತವ್ಯ ಏನಿರುತ್ತೆ ಅಂತಂದರೆ ನ್ಯಾಯಾಲಯ ಅವ್ರಿಗೆ ಯಾವ ಕೆಲಸ ಮಾಡು ಹೇಳಿ ಆದೇಶವನ್ನು ಮಾಡಿರುತ್ತೋ ಆ ಕೆಲಸವನ್ನು ಅವ್ರನ್ನ ಅಪಾಯಿಂಟ್ ಮಾಡಿರೋದು ಅದನ್ನು ಮಾಡೋದು ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಬಂದು ಎವಿಡೆನ್ಸ್ ಕೊಡೋಕ್ಕಾಗಲ್ಲ ಅಂದಾಗ ಆತನ ಸ್ಥಾನಕ್ಕೆ ಹೋಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಬಹುದು ಹಾಗೆ ಯಾರೇ ಒಬ್ಬರಿಗೆ ನೋಟಿಸ್ ಅನ್ನು ಜಾರಿ ಮಾಡಿಬಿಟ್ಟು ಈ ರೀತಿ ನೀವು ನ್ಯಾಯಾಲಯದಲ್ಲಿ ವಿಟ್ನೆಸ್ ಕೊಡಬೇಕಾಗಿದೆ ಈ ತರ ಒಂದು ಅಲರ್ಟ್ ಮಾಡೋದು ಅಥವಾ ಇನ್ನು ಮುಂದುವರೆದು ಎಷ್ಟೊಂದು ಸಿವಿಲ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಜೆಕ್ಷನ್ ಸೂಟ್ಗಳೆಲ್ಲ ಫೈಲ್ ಮಾಡಿರ್ತಾರೆ ಒಂದು ಕನ್ಸ್ಟ್ರಕ್ಷನ್ ಇಡ್ತಿರುತ್ತೆ ಇಷ್ಟು ಕನ್ಸ್ಟ್ರಕ್ಷನ್ ಆಗಿದೆ ಅಂತನೋ ಒಂದು ಕ್ರಾಪ್ ಇಷ್ಟು ಬಂದಿದೆ ಬೆಳೆದಿದೆ ಅಂತನೋ ತೆಂಗಿನ ಮರ ಹಾಕಿದ್ರೆ ಅಡಿಕೆ ಮರ ಹಾಕಿದೀವಿ ಅಂತನೋ ಈ ತರದ ಏನೋ ಒಂದು ನ್ಯಾಯಾಲಯದ ಮುಂದೆ ಹೇಳಿರ್ತಾರೆ ನ್ಯಾಯಾಲಯ ಖುದ್ದಾಗಿ ಬಂದ ನೋಡಕ್ ಆಗೋದಿಲ್ಲ ಆದ್ರಿಂದ ಕೋರ್ಟ್ ಕಮಿಷನರ್ ಏನು ಮಾಡ್ತಾರೆ ಅಂತ ಜಾಗಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಇವ್ರು ಏನ್ ಕೇಳಿದ್ದಾರೆ ಅದು ನಿಜಾನ ನ್ಯಾಯಾಲಯ ಆದೇಶ ಮಾಡಿರುತ್ತೆ ಏನಂತ ನೇಮಕ ಮಾಡಿರೋದು ಅದಕ್ಕೋಸ್ಕರ ಹೋಗಿ ಸ್ಪಾಟ್ ಎನ್ಕ್ವೈರಿ ಮಾಡಿ ಒಂದು ವರದಿಯನ್ನ ಕೊಡಿ ಅಂತ ಹೇಳಿ ನ್ಯಾಯಾಲಯ ಹೇಳಿರುತ್ತೆ ಆದ್ದರಿಂದ ಈ ರೀತಿ ಅಪಾಯಿಂಟ್ ಆದವ್ರು ಏನು ಮಾಡ್ತಾರೆ ಸ್ಪಾಟ್ ವಿಸಿಟ್ ಅನ್ನ ಮಾಡಿ ಅಲ್ಲಿ ಏನಿದೆ ಅನ್ನೋದು ಒಂದು ಚಿತ್ರಣವನ್ನ ರಿಪೋರ್ಟ್ ಅಂದರೆ ಅಂದ್ರೆ ಅವ್ರಿಗೆ ಏನು ನೇಮಕ ಯಾವ ಉದ್ದೇಶಕ್ಕೆ ನೇಮಕ ಮಾಡಿರ್ತಾರೆ ಆ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಅಲ್ಲಿ ಏನಿದೆ ಯಥಾಸ್ಥಿತಿ ಏನಿದೆ ಅದನ್ನು ಹೇಳಬೇಕಾಗಿರುತ್ತೆ ಆ ವರದಿಯನ್ನು ಕೋರ್ಟಿಗೆ ಕೊಡಬೇಕಾಗಿರುತ್ತೆ ಕೋರ್ಟ್ ಕಮಿಷನರ್ ಕೆಲಸ ಆಗಿರುತ್ತೆ ಹಾಗೆಯೇ ಮತ್ತು ಮುಂದುವರೆದು ಎವಿಡೆನ್ಸ್ಗಳನ್ನ ತಗೊಳ್ಳೋದು ಕೂಡ ಕೋರ್ಟ್ ಕಮಿಷನರ್ಗಳ ಕೆಲಸ ಆಗಿರುತ್ತೆ ವೀಕ್ಷಕರೇ ಈ ಕೋರ್ಟ್ ಕಮಿಷನರ್ ಅಪಾಯಿಂಟು ಅಪಾಯಿಂಟ್ ನ್ಯಾಯಾಲಯ ತಾನೇ ಖುದ್ದಾಗಿ ಮಾಡಬಹುದು ಹಾಗೆ ಪಕ್ಷಗಾರರು ಕೂಡ ಕೇಳ್ಕೋಬಹುದು ಸ್ವಾಮಿ ಈ ತರ ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿ ಅಲ್ಲಿ ಬಂದು ನೋಡಲಿ ಅವರು ಹೇಗಿದೆ ಅನ್ನೋದು ಒಂದು ರಿಪೋರ್ಟ್ ಅನ್ನು ತಗೊಳ್ಳಿ ಅವ್ರಿಗೆ ಎವಿಡೆನ್ಸ್ ಕೊಡೋಕ್ಕಾಗಲ್ಲ ಬಂದು ತಗೊಳ್ಳಿ ಈ ರೀತಿ ಪಕ್ಷಗಾರರು ಕೂಡ ಒಂದು ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿ ಅಂತ ಕೇಳಬಹುದು ಮತ್ತೆ ಮುಂದುವರೆದು ವೀಕ್ಷಕರೇ ಕೆಲವು ಸಿವಿಲ್ ಸೂಟ್ಗಳಲ್ಲಿ ಪಾರ್ಟಿಷನ್ ಸೂಟ್ ಹಾಕಿರ್ತಾರೆ ಈ ಪಾರ್ಟಿಷನ್ ಸೂಟಲ್ಲಿ ತುಂಬ ತಲೆಮಾರುಗಳಿರ್ತವೆ ಸುಮಾರು ಒಂದು ಪಾರ್ಟಿಷನ್ ಸೂಟ್ ಇಪ್ಪತ್ತೈದು ಜನ ಇರ್ತಾರೆ ಕೇಸಲ್ಲಿ ಅವ್ರಿಗೆ ಒಂದು ಕೋರ್ಟ್ ಕಮಿಷನರ್ ಅಂತ ಒಂದು ಅಪಾಯಿಂಟ್ ಮಾಡಿ ಅವರಲ್ಲಿ ಒಂದು ನೆಗೋಷಿಯೇಟ್ ಮಾಡೋಕ್ಕೆ ಅಂದರೆ ಯಾರ್ಯಾರಿಗೆ ಏನೇನು ಪಾಲು ಹೋಗಬೇಕು ಒಂದು ಡಿಗ್ರಿ ಆಗಿದ್ರೆ ಫೈನಲ್ ಡಿಗ್ರಿ ಬರೆಯೋಕೆ ಮುಂಚೆನೇ ಅಲ್ಲಿ ಸ್ಪಾಟ್ ವಿಸಿಟನ್ನು ಮಾಡಿ ಯಾರಿಗೆ ಯಾವ ಶೇರು ಎಷ್ಟು ಭಾಗ ಬರಬೇಕು ಎಷ್ಟು ಮಕ್ಕಳು ಇದನ್ನೆಲ್ಲ ತೀರ್ಮಾನ ಮಾಡಿ ಒಂದು ವರದಿಯನ್ನು ನ್ಯಾಯಾಲಯಕ್ಕೆ ಕೊಡ್ಬೋದು ಕೊಡೋದು ಈ ಕೋರ್ಟ್ ಕಮಿಷನರ್ನ ಕರ್ತವ್ಯ ಆಗಿರುತ್ತೆ ವೀಕ್ಷಕರೇ ಈ ಕೋರ್ಟ್ ಕಮಿಷನರ್ ಗೆ ಫೀಸ್ ನ್ಯಾಯಾಲಯವೇ ಫಿಕ್ಸ್ ಮಾಡುತ್ತೆ ಆ ಫೀಸ್ ಕೊಡೋ ಕರ್ತವ್ಯ ಪಾರ್ಟಿಗಳದ್ದು ಆಗಿರುತ್ತೆ ಹಾಗೆ ವೀಕ್ಷಕರೇ ಇನ್ನು ಮುಂದುವರೆದು ಹೇಳಬೇಕಂತಂದ್ರೆ ಇಂತ ಕೋರ್ಟ್ ಕಮಿಷನರ್ ಗಳು ಕೊಟ್ಟಂತ ವರದಿಯನ್ನ ನ್ಯಾಯಾಲಯ ತಿರಕಾರ ಮಾಡಬಹುದು ರಿಜೆಕ್ಟ್ ಮಾಡ್ಬೋದು ಇದು ವರದಿ ಸರಿ ಇಲ್ಲ ಮತ್ತೆ ವರದಿ ಮಾಡಿ ಅಂತನೋ ಅಥವಾ ನೀವು ಕೊಟ್ಟು ವರದಿ ಸರಿಯಿಲ್ಲ ಬೇರೆ ಏನಾರು ಅಪಾಯಿಂಟ್ ಮಾಡಬೇಕು ಅಂತನೋ ಹಾಗೆಯೇ ಪಕ್ಷಗಾರರು ಕೂಡ ಇವ್ರು ಕೋರ್ಟ್ ಕಮಿಷನರ್ ಕೊಟ್ಟಂಥ ವರದಿ ಸರಿ ಇಲ್ಲ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮತ್ತೆ ಎನ್ಕ್ವೈರಿ ಆಗಲಿ ಅಂತನೋ ಅಥವಾ ಬೇರೆ ಒಬ್ಬ ಅಪಾಯಿಂಟ್ ಮಾಡಿ ಬೇರೆ ವರದಿ ಕೊಡಿ ಅಂತನೋ ಈ ರೀತಿ ರಿಜೆಕ್ಟ್ ಮಾಡುವಂಥದ್ದು ಅಧಿಕಾರ ಕೂಡ ಪಕ್ಷಕಾರರಿಗೂ ಇರುತ್ತೆ ರಿಕ್ವೆಸ್ಟ್ ಮಾಡ್ಕೋಬೋದು ಅವರು ಹಾಗೆ ಅವರ ಕೊಟ್ಟಂಥ ವರದಿ ರಿಜೆಕ್ಟ್ ಮಾಡೋ ಅಧಿಕಾರ ನ್ಯಾಯಾಲಯಕ್ಕೂ ಕೂಡ ಇರುತ್ತೆ ಈ ರೀತಿ ಕೋರ್ಟ್ ಕಮಿಷನರ್ ಅಂತಂದರೆ ನ್ಯಾಯಾಲಯ ಹೇಳದ ನ್ಯಾಯಾಲಯ ಕೋರ್ಟ್ ಜಡ್ಜಸ್ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಇವರು ನ್ಯಾಯಾಲಯ ಯಾವ ಉದ್ದೇಶಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಆ ಕೆಲಸವನ್ನು ಮಾಡೋದು ಕೋರ್ಟ್ ಕಮಿಷನರ್ ಕೆಲಸ ಆಗಿರುತ್ತೆ ಅದೊಂದು ವರದಿಯನ್ನು ಸಲ್ಲಿಸೋದು ಕೋರ್ಟ್ ಕಮಿಷನರ್ನ ಕರ್ತವ್ಯ ಆಗಿರುತ್ತೆ